ಶ್ರೀ ಶೇಷಾಚಲ ಸತ್ಸಂಗದ ಒಂದು ಪರಿವಾರದಲ್ಲಿ ಇವತ್ತು ಪ್ರಖ್ಯಾತ ವಾಮಿಗಳು ಶ್ರೇಷ್ಠ ಜ್ಯೋತಿಷ್ಯಕಾರರು ಮತ್ತು ಸಾಕಷ್ಟು ಧರ್ಮ ಗ್ರಂಥಗಳನ್ನು ರಚನೆ ಮಾಡಿರುವ ಪೂಜ್ಯ ಶ್ರೀ ನಾಗೇಂದ್ರ ಅನಂತ ಭಟ್ ಹಿತ್ತಳ್ಳಿ ಇವರು ಯಲ್ಲಾಪುರ ತಾಲೂಕಿನ ಹಿತ್ತಳ್ಳಿ ಗ್ರಾಮದವರು ಈ ಲೋಕಕ್ಕೆ ಜ್ಯೋತಿಷ್ಯದ ಬೆಳಕನ್ನು ನೀಡಿದಂತಹ ವರಾಮಿಹಿರರ ಗ್ರಂಥಗಳನ್ನು ಅಭ್ಯಾಸ ಮಾಡಿ ಅವರ ಜೀವನ ಚರಿತ್ರೆ ಕುರಿತು ಮೊಟ್ಟ ಮೊದಲ ಬಾರಿಗೆ ಸಂಶೋಧನೆ ಮಾಡಿ ಗ್ರಂಥ ರಚನೆಯನ್ನು ಪರಮ ಪೂಜ್ಯ ಶ್ರೀ ನಾಗೇಂದ್ರ ಭಟ್ ಅವರು ಮಾಡಿದ್ದಾರೆ. ಸಾಕಷ್ಟು ಹಿರಿಯರ ಯತಿಗಳ ಪೂಜ್ಯರ ಒಂದು ಗೌರವಕ್ಕೆ ಪಾತ್ರರಾಗಿದ್ದಾರೆ. ಸಾಕಷ್ಟು ಮನೆಗಳಲ್ಲಿ ಅವರ ದುಃಖ ದುಮ್ಮಾನಗಳನ್ನು ಹೋಗಲಾಡಿಸಿ ಅವರ ಮನೆಯೊಳಗ ನೆಮ್ಮದಿ ಶಾಂತಿ ನೆಲೆಸಲಿಕ್ಕೆ ನಾಗೇಂದ್ರ ಭಟ್ ಗುರುಗಳವರು ಅನೇಕ ಜಾತಕಗಳ ಮೂಲಕ ಲೋಕವನ್ನ ಪರಿಚಯವನ್ನ ಅವರು ಲೋಕಕ್ಕೆ ಬಹಳ ದೊಡ್ಡ ಉಪಕಾರವನ್ನ ಮಾಡಿದ್ದಾರೆ. ತಮ್ಮ ಅಷ್ಟಮಂಗಲ ಪ್ರಶ್ನೆಯ ಮೂಲಕ ಸಾಕಷ್ಟು ಕ್ಷೇತ್ರಗಳಿಗೆ ಅವರು ಸಹಾಯ ಹಸ್ತವನ್ನ ಅಂದ್ರೆ ಮಾರ್ಗದರ್ಶನವನ್ನ ಮಾಡಿದ್ದಾರೆ. ಅಂತಹ ಪರಮ ಪೂಜ್ಯ ಶ್ರೀ ನಾಗೇಂದ್ರ ಭಟ್ ಗುರುಗಳು ಇವತ್ತು ಶ್ರೀ ಶಂಕರಾಚಾರ್ಯರ ಜೀವನ ಚರಿತ್ರೆಯ ಕುರಿತು ಮತ್ತು ಶಂಕರಾಚಾರ್ಯರು ಈ ಲೋಕಕ್ಕೆ ಏನು ಕೊಡುಗೆಯನ್ನ ಸಲ್ಲಿಸಿದ್ದಾರೆ ಅನ್ನೋ ಕುರಿತು ನಮಗೆ ಪ್ರವಚನವನ್ನ ನೀಡಲಿದ್ದಾರೆ. ಅವರಿಗೆ ಈ ನಮ್ಮ ಸತ್ಸಂಗ ಬಳಗಕ್ಕೆ ನಾವು ಋತುರೂಪವಾಗಿ ಸ್ವಾಗತವನ್ನ ಕೊಡ್ತೀವಿ. ಪರಮ ಪೂಜ್ಯ ಶ್ರೀ ನಾಗೇಂದ್ರ ಭಟ್ ಗುರುಗಳವರು ಈಗ ತಮ್ಮ ಪ್ರವಚನವನ್ನ ಮುಂದುವರಿಸ್ತಾರೆ. ಭಾಗಮಿಕಾರಾಣಾಂ ಅತಿ ಜಗದಾ ಕೃತಿಮಾಶ್ರಯೇ ನೃಸಿಂಹಮ್ಮ ಆ ಕೋಟೀನಾಂ ಕೂಡಾವಣಿರಿಯಂ ಮನು ಯಥಾ ನೃಸಿಂಹೋ ಭಗವಾನ್ ದೇವತಾನಾಂ ಶಿರೋಮಣಿ. ಭಾರತೀಯರಾದ ನಮಗೆ ಒಂದು ಮಾತನ್ನು ನಾವು ಆಡ ಮತ್ತೆ ಅದು ಕುಸಂ ಭಾಷಣ ಅಂತ ಆಗ್ತದೆ, ಯೋಗ್ಯ ಭಾಷಣ ಅಲ್ಲ ಅಂತ ಹೇಳಿದ್ರು. ಇದು ಯಾಕೆ ಈ ರೀತಿಯಿಂದ ಹೇಳ್ತಾರೆ ಅಂತ ಹೇಳಿದ್ರೆ, ಪ್ರಪಂಚದಲ್ಲಿ ಅನೇಕ ವಿಚಾರಗಳು ಉಂಟು. ಅದರಲ್ಲಿ ಪ್ರಪ್ರಥಮವಾಗಿ ಬರಬಹುದಾದದ್ದು ದೈವಿಕ ಬರ್ತದೆ. ಯಾಕೆ ಅಂತ ಕೇಳಿದ್ರೆ, ನಿರ್ಮಲ ಪಾವನ ಶೀತಲಾಶ್ಚೇತಿ ಸಪ್ತ ಸೂರ್ಯಸ್ಥಿರ ರಶ್ಮಿಯ, ಏಳು ರಶ್ಮಿ ಈ ಪ್ರಪಂಚದಲ್ಲಿ ಸೂರ್ಯ ಭೂಮಂಡಲದ ಮೇಲೆ ಬೀಳ್ತದೆ. ಅದರಲ್ಲಿ ಆಧ್ಯಾತ್ಮಿಕ ಕಿರಣ ಎನ್ನುವಂತಹದ್ದು ನಮ್ಮ ಭಾರತದ ಮೇಲೆ ಬೀಳುತ್ತದೆ ಸದಾಕಾಲದಲ್ಲಿ ಅಂತ ಜ್ಯೋತಿಶಾಸ್ತ್ರ ನಮಗೆ ತೋರಿಸ್ತದೆ. ಅನೇಕ ಕಿರಣೈಹಿ ತ್ರೈಲೋಕ್ಯ ದೀಪೋರವಿಹಿ, ಭಗವಾನ್ ಸೂರ್ಯನಾರಾಯಣನು ಅನೇಕ ಕಿರಣಗಳಿಂದಿದ್ದಾನೆ ಅಂತ ಆಚಾರ್ಯರು ಹೇಳಿದರು. ಅದನ್ನೇ ಪೂಜಾಕಾಂಡದಲ್ಲಿ ಸಹಸ್ರ ಕಿರಣ ಎನ್ನುವ ಅಂತ ಹೇಳಿದರು. ಪಂಚದಶ ಕಿರಣೈಹಿ ಆಪ್ಯಾಯತೆ ಸೃಷ್ಟಿ ಸ್ಥಿತಿ, ಐನೂರು ಕಿರಣಗಳು ಸೃಷ್ಟಿಯನ್ನು ಮಾಡುತ್ತದೆ, ಸ್ಥಿತಿಯನ್ನು ಮಾಡುತ್ತದೆ, ಐನೂರು ಕಿರಣ ಅದನ್ನು ನಾಶ ಮಾಡುತ್ತದೆ ಅಂತ ಹೇಳಿದರು. ಹಾಗಾಗಿ ಆಧ್ಯಾತ್ಮಿಕ ಕಿರಣದಿಂದ ಕೂಡಲ್ಪಟ್ಟಂತಹ ಈ ಭಾರತ ಭೂಮಿ, ಅದರಿಂದಲೇ ನಮಗೆ ಶಾಂತಿ ಎನ್ನುವಂತಹದ್ದನ್ನು ಕಂಡು ಹಿಡಿದು ಮಹತ್ವರು ಜ್ಯೋತಿಷ್ಯಶಾಸ್ತ್ರದಿಂದ ಅದನ್ನು ಹೊರಗೆ ಹೇಳಿದ್ದಾರೆ. ಇಲ್ಲಿ ಅಂತ ಮಹತ್ವರೇ ಹುಟ್ಟಿದ್ದಾರೆ. ಬೇರೆ ಬೇರೆ ದೇಶದಲ್ಲಿ ಬೇರೆ ಬೇರೆ ರೀತಿಯಿಂದ ಅವರಲ್ಲಿಯ ಕಿರಣಕ್ಕೆ ಸಂಬಂಧಪಟ್ಟು ಜನ ಹುಟ್ಟಿದಂತೆ, ನಮ್ಮ ಭಾರತದಲ್ಲಿ ಆಧ್ಯಾತ್ಮ ಕಿರಣಗಳನ್ನ
ಪರಸರಿಸಿ ಹುಟ್ಟಲ್ಪಟ್ಟಂತಹ ಅನೇಕ ಮಹಾತ್ಮರು ನಮ್ಮಲ್ಲಿ ಆಗಿಹೋದರು. ಅದರಲ್ಲಿ ಪ್ರಪ್ರಥಮವಾಗಿ ಶಂಕರಾಚಾರ್ಯರು. ಆಚಾರ್ಯರು ಅಂತಂದ್ರೆ ಇಡೀ ಪ್ರಪಂಚಕ್ಕೆ ಶಂಕರಾಚಾರ್ಯರು ಅಂತ ನಾವು ಹೇಳಬೇಕು. ಯಾಕೆಂದರೆ ಅವರು ಸನ್ಯಾಸಿ, ಅವರು ಸನ್ಯಾಸಿಗಳಾದ್ರಿಂದ ಅವರದ್ದಾಗಿ ಯೋಗಕ್ಷೇಮವನ್ನು ನೋಡ್ಲಿಕ್ಕೋಸ್ಕರವಾಗಿ ತ್ಯಾಗೇನೇಕೆ ಅಮೃತತ್ವ ಅನುಷವೋ ಇತ್ಯಾದಿ ವಿಚಾರಗಳನ್ನ ಇಟ್ಕೊಂಡು ಹೋಗಿರಬಹುದು. ನಮಗೇನು ಸಂಬಂಧ ಅಂತ ನಾವು ವಿಚಾರ ಮಾಡುವಂಗಿಲ್ಲ. ಅವರ ಜೀವನ ಚರಿತ್ರೆ, ಅವರ ಜೀವನ ಚರಿತ್ರೆಯಲ್ಲಿ ಅವರವರ ಅರ್ಹತೆಗೆ ಸಂಬಂಧಪಟ್ಟು ಬೇಕಾಗುವಂತಹ ಅನೇಕ ವಿಚಾರಗಳನ್ನ ಅವರು ಹೇಳ್ತಿದ್ದಾರೆ. ಒಂದು ಸ್ತೋತ್ರಗಳನ್ನು ನೋಡಿದ್ರೆ ಸಾಕು. ಅವರು ಹೇಳಲ್ಪಟ್ಟಂತಹ ಕರ್ಮಕಾಂಡದ ವಿಷಯವನ್ನು ನಾವು ಪ್ರಪಂಚ ಸಾರವೇ ಬದಲಾದ್ರೆ ಅವ ಅರ್ಹತೆಯಲ್ಲಿ ಅದನ್ನು ನೋಡಿದಾಗ ಅವರ ಯೋಗ್ಯತೆ ಎಷ್ಟು ದೊಡ್ಡದು ಅಂತ ಅನಿಸ್ತದೆ. ಇಷ್ಟೆಲ್ಲ ಈ ಕಾಳಿದಾಸನ ಪ್ರಕರಣದಲ್ಲಿ ಒಂದು ಮಾತು ಬರ್ತದೆ. ಆ ಮಾತು ಶಂಕರಾಚಾರ್ಯರಲ್ಲಿ ನಾವು ಗುರುತ್ವದ ಬಗ್ಗೆ ಹೇಳಬಹುದು. ಕನಿಷ್ಠಿಕಾಧಿಷ್ಠಿತ ಕಾಳಿದಾಸ ಅಂದ್ರೆ ನೋಡಿ, ನಮಗೆ ಈ ಐದು ಬೆರಳನ್ನು ಕೊಟ್ಟಿದ್ದಾರೆ. ಈ ಐದು ಬೆರಳಿಗೆ ಐದು ಹೆಸರಿ, ಒಂದು ಕನಿಷ್ಠ, ಆಮೇಲೆ ಮಧ್ಯ, ಮಧ್ಯ ಬೆರಳಿಗೆ ಮಧ್ಯ, ಆಮೇಲೆ ತರ್ಜಿನಿ ಅಂಗುಷ್ಠ. ಆ ಎರಡನೇ ಕನಿಷ್ಠ ಆಗಿ ಎರಡನೇದಕ್ಕೆ ಆ ನಾಮಿಕ ಹೆಸರೇ. ಇದು ಯಾಕೆ ಅಂತ ಕೇಳಿದಾಗ ಕಾಳಿದಾಸನ ಸಭೆಯಲ್ಲಿ ಪ್ರಶ್ನೆ ಬಂದಿದೆ. ಆಗ ಹೇಳಿದರು, ಪುರಾಕವೀನಾಂ ಗಣನಾ ಪ್ರಸಂಗೆ ಕನಿಷ್ಠಿಕಾಧಿಷ್ಠಿತ ಕಾಳಿದಾಸ. ಮೊದಲನೇ ಈ ಕವಿಗಳನ್ನೆಲ್ಲ ನಾವು ಹುಡುಕಲಿಕ್ಕೆ ಹೊರಟು ಲೆಕ್ಕ ಮಾಡ್ಲಿಕ್ಕೆ ಹೇಳಿದ್ದಾರೆ. ಯಾರು ಮೊದಲನೇ ಯಾರು ಅಂತ ಕೇಳಿದ್ರೆ ಕಾಳಿದಾಸ. ಎರಡನೇ ಯಾರು ಕೇಳಿದ್ರೆ ಆ ನಾಮಿಕ. ಅಲ್ಲಿ ಹೆಸರಿಲ್ಲ ಯೋಗ್ಯತೆ ತಕ್ಕಂತ ಅಲ್ಲಿ ಹೇಗೆ ಬೆರಳಿಗೆ ವ್ಯವಸ್ಥೆಯನ್ನ ಕವಿ ಚಮತ್ಕಾರದಲ್ಲಿ ಹೇಳಿದಾರೋ ಹಾಗೆ ಆಚಾರ್ಯತ್ವದಲ್ಲಿ ನಾವು ವಿಚಾರ ಮಾಡದಿದ್ದರೆ ಮೊದಲನೇ ಆಚಾರ್ಯರು ಶಂಕರರು. ಇದು ಅವರು ಜನ್ಮಸಿದ್ಧವಾಗಿ ಅವರು ಹುಟ್ಟಲ್ಪಟ್ಟಂತಹ ಸ್ಥಾನದಿಂದ ದೇಶದಿಂದ ನಮಗೆ ಗೊತ್ತಾಗುತ್ತೆ. ಅವರ ಕಾಲ ಮತ್ತು ದೇಶ ನೋಡಿ ಎಷ್ಟು ಚಮತ್ಕಾರ ಇದೆ ಅಂತ ಹೇಳಿ ಶಂಕರ ಹೆಸರಿಟ್ರು ಅವರಿಗೆ. ಶಂ ಅಂದ್ರೆ ಅಂಕಶಾಸ್ತ್ರ ಪ್ರಕಾರವಾಗಿ ಐದು ಅಂತ ಆಗ್ತದೆ. ಐದು ಬೆರಳು ಪಂಚಮಿ ಅಂತ ಹೇಳಿದ್ರು. ಕ ಅಂತಂದ್ರೆ ಒಂದು, ಮೊದಲನೆಯ ಪಕ್ಷ. ರ ಅಂತಂದ್ರೆ ಎರಡು, ವೈಶಾಖ ಮಾಸ, ಚೈತ್ರ ವೈಶಾಖ ಎರಡನೇ ಮಾಸ. ಇದು ಅವರ ಹೆಸರನ್ನ ಅವರ ಹುಟ್ಟಿದ ದಿನವನ್ನು ತೋರಿಸ್ತದೆ ಅಂತಾದಾಗ ಅವರೇ ಯುಗ ಪುರುಷರು ಅಂತ ನಾವು ಅರ್ಥ ಮಾಡಬೇಕಾಗ್ತದೆ. ಇನ್ನೊಂದಿದೆ, ಕಾಲಕ್ಕೆಯಲ್ಲಿ ಅವರು ಹುಟ್ಟಿದ್ರು. ಕಾಲ ನೋಡಿ, ಕಾಲವನ್ನು ತೋರಿಸ್ತದೆ, ಶಂಕರರ ಕಾಲವನ್ನು ತೋರಿಸ್ತದೆ. ಅವರು 32 ವರ್ಷ ಬದುಕಿದರು ಅಂತ ನಮಗೆ ಹೇಳಿದ್ರು. ಅಂಕಶಾಸ್ತ್ರ ಪ್ರಕಾರವಾಗಿ ಕ ಅಂದ್ರೆ ಒಂದು, ತ ಅಂದ್ರೂ ಒಂದು, ಒಂದು ಒಂದು ಎರಡಾಯ್ತು, ಲ ಅಂತಂದ್ರೆ 32. ಈ 32 ವರ್ಷದಲ್ಲಿ ಶಂಕರಾಚಾರ್ಯರು ಕಾಲಟಿಯಲ್ಲಿ ಜನ್ಮವನ್ನು ಎತ್ತಿದರು ಅಂತ ಅವರ ಹೆಸರಿನ ಮೇಲೆ ನಾವು ಅವರು ಹುಟ್ಟಿದ ಸ್ಥಳದ ಮೇಲೆ ಅವರ ಬಗ್ಗೆ ನಾವು ಕಾಣಬಹುದು. ಇದೇನು ನೀವು ಮನುಷ್ಯ ಕಂಡಂಗೆಲ್ಲ ಹೇಳ್ತೀರಿ, ಮನುಷ್ಯ ಕಂಡಂಗೆ ಅರ್ಥ ಮಾಡ್ತೀರಿ ಅಂತಲ್ಲ. ಪೂರ್ವಂ ಚರತಿ ದೇವೇಶು ಪಶ್ಚಾತ್ ಚರತಿ ಮಾನುಷಾನ್. ಮೊದಲು ದೇವತೆಗಳು ಮಾಡಿದ್ದನ್ನೇ ಈ ಮನುಷ್ಯರಲ್ಲಿ ಪ್ರಪಂಚದಲ್ಲಿ ಮಾಡ್ತಾ ಇರ್ತಾರೆ ಅಂತ ಒಂದು ವಾಕ್ಯ ಇದೆ. ಅದರಂತೆ ಮಹಾತ್ಮರು ಹೇಳಿದ್ದನ್ನೇ ನಾವು ಅದನ್ನ ವಿಚಾರ ಮಾಡಬೇಕು. ಮಹಾತ್ಮರಾದ ಆಚಾರ್ಯ ವರಾಹಮಿಹಿರರು ಈ ಅಂಕಶಾಸ್ತ್ರ ಪ್ರಕಾರವಾಗಿ ಅನೇಕ ವಿಷಯವಾಗಿ ಹೇಳಿದ್ದಾರೆ. ಅದನ್ನು ನಾವು ತಗೊಂಡ್ರೆ ತಪ್ಪಾಗುವುದಿಲ್ಲ. ಈ ಸಂದರ್ಭದಲ್ಲಿ ಶಂಕರಾಚಾರ್ಯರ ಜನ್ಮಕ್ಕೋಸ್ಕರವಾಗಿ ತಗೊಂಡ್ರೆ ಏನು ತಪ್ಪಲ್ಲ. ಯಾಕೆಂದ್ರೆ ಅಹೋರಾತ್ರ ಶಾಸ್ತ್ರ ಅಂತ ಜ್ಯೋತಿಷ್ ಶಾಸ್ತ್ರಕ್ಕೆ ಹೆಸರು. ಅಂದ್ರೆ ಹಗಲು ರಾತ್ರಿ ಅದು ತೋರಿಸಲ್ಪಡುವಂತಹದ್ದು. ಆಯುಷ್ಟ ಲೋಕಯಾತ್ರಾ ದ್ವೇಷಾಸ್ತ್ರ ಪ್ರಯೋಜನ ಇತ್ಯಾದಿಗಳೆಲ್ಲ ಹೇಳಿದ್ದಾರೆ. ಆ ಅಹೋರಾತ್ರ ಅಂತ ಬರ್ಕೊಂಡು ಲೋಪ ಮಾಡಿ ಕೊನೆಯ ದ್ರೋವನ್ನು ಲೋಪ ಮಾಡಿ ಮೊದಲನ್ನು ಹೋರಾ ಅಂತ ಹೇಳಿ ಫಲಶಾಸ್ತ್ರಕ್ಕೆ ಫಲಭಾಗಕ್ಕೆ ಹೋರಾ ಶಾಸ್ತ್ರ ಅಂತ ಅವ್ರು ಮಾಡದಂತೇಳಿ ಈ ಶಂಕರಾಚಾರ್ಯ ಜೀವನದಲ್ಲಿ ನಾನು ನನ್ನದಾದ ಬುದ್ಧಿಮತ್ತೆ ಅಂತ ಇದರ ಅರ್ಥವನ್ನ ವಿಚಾರ ಮಾಡಿದ್ದೇನೆ. ಮಹತ್ವರು ಇದನ್ನ ವಿಚಾರ ಮಾಡಬೇಕು. ಶಂಕರರ ಜೀವನ ಬಹಳ ದೊಡ್ಡದು, ಅದ್ಭುತವಾದದ್ದು. ಯಾಕೆ ಅಂತ ಕೇಳಿದರೆ ಸನ್ಯಾಸಿಗಳು ತನ್ನ ತನ್ನ ಉದ್ಧಾರವನ್ನು ಮಾಡಿಕೊಂಡು ಹೋಗಿ ಅವರದ್ದು ಮುಕ್ತಿಗೋಸ್ಕರವಾಗಿ ಮಾಡಿದವರು ಅನೇಕ ಜನ ಇರಬಹುದು ಇದ್ದಾರೆ. ಆದರೆ ಈ ಪ್ರಪಂಚದ ಎಲ್ಲಾ ಜನಕ್ಕೂ ಸಹ ಉಪಕಾರವನ್ನು ಮಾಡಿ ತಾನು ತನ್ನ ದೇಹವನ್ನು ಉಪಕಾರ ಮಾಡಲ್ಪಟ್ಟಂಥವ್ರು ಶಂಕರರು. ಇದರ ಬಗ್ಗೆ ನಿರ್ವಿವಾದ. ಯಾಕೆ ಶ್ಲೋಕಗಳನ್ನು ಆರಂಭ ಮಾಡಿದ್ರು. ಒಂದೊಂದ ಸ್ತೋತ್ರವನ್ನು ನೋಡಿದರೆ ಸ್ಮೃತೌ ಶಾಸ್ತ್ರೇ
ವೈದ್ಯೆ ಶಕುನ ಕವಿತಾ ಗಾನ ಫಣಿತೌ ಪುರಾಣೇ ಮಂತ್ರೇ ವಾಸ್ತುತಿ ನಕನ ಹಾಸ್ಯೇಶ್ವ ಚತುರ ಕಥಂ ರಾಜ್ಞಾಂ ಪ್ರೀತಿ ಭವತಿ ಮಯಿ ಗೋಹಂ ಪಶುಪತೆ ಪಶು ಮಾಂ ಸರ್ವಜ್ಞ ಪ್ರಥಿತ ಕೃಪಯಾ ಪಾಲಯ ವಿಭೋ. ಎಂಥ ವಾಕ್ಯಗಳು ನಮಗೆ ತಿಳಿದರೆ ಒಂದೊಂದು ಅಕ್ಷರವನ್ನು ನೋಡಿದ್ರೂ ಸಹ ಭಾವನಾ ಉತ್ತರೇ ಕಾಗುತ್ತೆ. ಪರಮೇಶ್ವರನ ಕುರಿತು ಅವರು ಹೇಳುವಾಗ ಬೇರೆ ನಮಗೆ ಆ ಸ್ತೋತ್ರವನ್ನು ಅರ್ಥ ಮಾಡ್ತಾ ಹೋದ್ರೆ ಬೇರೆ ದೇವತೆಗಳು ಕಾಣೋದೇ ಇಲ್ಲ, ನಮ್ಗೆ ಬೇರೆ ಯಾವ ವಸ್ತುವೂ ಕಾಣುವುದಿಲ್ಲ, ಪರಮೇಶ್ವರನೇ ಎದುರಿಗೆ ನಿಂತು ಕೂತ್ಕೊಂಡಿದ್ದಾನೆ ಅಂತ ನಮಗೆ ಅನಿಸ್ತದೆ. ಅಷ್ಟು ಭಾವೋದ್ರೇಕವಾಗಿ ಆ ಶಂಕರರು ಆ ಸ್ತೋತ್ರವನ್ನು ರಚನೆ ಮಾಡ್ತಾರೆ. ಈಗ ನಾನು ಹೇಳಲ್ಪಟ್ಟ ಶ್ಲೋಕದ ಅರ್ಥ ಏನು ಅಂತ ಕೇಳಿದ್ರೆ, ಪರಮೇಶ್ವರನಿಗೆ ಎದುರಿಗೆ ಅವರು ಹೇಳ್ತಾರೆ, ಸ್ಮೃತವು ಶಾಸ್ತ್ರೇ ವೈದ್ಯೆ, ನಾನು ಸ್ಮೃತಿಯಲ್ಲಾಗಲಿ ಶಾಸ್ತ್ರದಲ್ಲಾಗಲಿ ವೈದ್ಯದಲ್ಲಾಗಲಿ ಅಥವಾ ಪುರಾಣದಲ್ಲಾಗಲಿ ಯಾವುದೇ ವಿಷಯದಲ್ಲೂ ನಾನು ನಿಜವಾಗಿಯೂ ಸಮರ್ಥನಲ್ಲಪ್ಪ ಪರಮೇಶ್ವರ, ನಾನು ಅಸಮರ್ಥ. ಆದ್ದರಿಂದ ನನ್ನ ಗತಿ ಏನಾಗಿದೆ ಅಂತ ಕೇಳಿದ್ರೆ, ಸಂಗೀತ ಸಾಹಿತ್ಯ ಕಲಾವಿಹೀನ ಸಾಕ್ಷಾತ್ ಪಶು ಅಂತ ಹೇಳ್ತಾರೆ, ಹಾಗಾಗಿ ಪಶುವಾಗಿದ್ದೇನೆ. ತನಗೆ ಇದು ಯಾವುದೂ ಗೊತ್ತಿಲ್ಲ ಅಂತಾದ್ರೆ ನಾನು ಪಶುವಾಯ್ತು. ಪಶು ಅಂತಂದ್ರೆ ದನ ಅಂದ್ರೆ, ನಿನ್ನತ್ರ ನಾನು ಯಾಕೆ ದನ ಆಗಿ ನಾನು ಯಾಕೆ ಬಂದಿದ್ದೇನೆ ಅಂತ ಕೇಳಿದ್ರೆ, ದನ ಕಾಯುವ ನೀನು ಅಂತ ಹೇಳ್ತಾರೆ ಪಶುಪತಿ. ಹಂಗಾಗಿ ನನಗೆ ನಿನಗೂ ಕರುಂಟು, ಬೇರೆ ಯಾವುದೇ ರೀತಿಯಲ್ಲಿ ನನಗೆ ಹೋದ್ರೆ ನನ್ನನ್ನು ರಕ್ಷಣೆ ಮಾಡೋರೇ ಇಲ್ಲ. ಇಷ್ಟು ಹೇಳಿ ಇದರೊಳಗಿನ ಅಂತರಾರ್ಥ ಮತ್ತೊಂದು ನಾವು ಅರ್ಥ ಮಾಡಬೇಕು. ಯಾವವನು ಪಶುವಾಗಿ ಹೋಗಿ ಅಲ್ಲಿ ಭಗವಂತನ ಹತ್ರ ಪಶುಪತಿ ಹತ್ರ ಹೋಗಿ ಉಡುತ್ತಾನೆ, ಅಲ್ಲಿ ನಮ್ಮ ಭಾವನೆ ಅತ್ಯಂತ ಶುದ್ಧವಾಗಿ ಇದ್ರೆ ನಮಗೆ ಭಗವಂತನಿಗೂ ಒಂದು ಪ್ರಶ್ನೆ ಹಾಕಿ ಬರ್ತದೆ. ಅವಾಗ ಯಾವ ಪ್ರಶ್ನೆ ಅದು, ನೋಡು ನೀನು ದನ ಕಾಯಂ, ನಾನು ದನ. ದನ ಎಲ್ಲಾದ್ರೂ ಬೇರೆ ಕಡೆ ತುಡುಗಿ ಹೋಗಿ ಏನಾದ್ರೂ ಮೆಂದು ಅಲ್ಲಿ ದಂಡ ಬಂತು ಅಂತಾರೆ, ದನ ಕಾಯುವರಿಗೆ ದಂಡ ಹಾಕ್ತಾರೆ ಹೊರತು ದನಕ್ಕೆ ಹಾಕೋದಿಲ್ಲ. ಹೊಟ್ಟಿಗೆ ಹಾಕಿದ್ರು ಅದಕ್ಕೆ ಹುಲ್ಲು ನೀರು ಹಾಕ್ಬೇಕು ಅಂತ ಕಾಯ್ದೇ ಇರ್ತದೆ. ಇಷ್ಟು ನಮ್ಮ ಹೃದಯ ಅವರಲ್ಲಿ ಹೋಗಿ ಮುಟ್ಟುವಂತಹ ಚೈತನ್ಯ, ಆ ಭಾವನೆ ಬರಬೇಕು. ಅದು ಶಂಕರರು ಹೇಳಲ್ಪಟ್ಟ ಆ ಶ್ಲೋಕದಲ್ಲಿ ಮುಕ್ಕಾಲು ಭಾಗ ನಮಗೆ ಸಹಜವಾಗಿ ಹೇಳುತ್ತದೆ. ಕೃಷ್ಣನ ಕುರಿತು ಹೇಳ್ತಾರೆ, ಭಜೇ ವ್ರಜೈಕ ಮಂಡನಂ ಸಮಸ್ತ ಪಾಪ ಖಂಡನಂ ಸಭಕ್ತ ಚಿತ್ತ ರಂಜನಂ ಸದೈವ ದೈವ ನಂದನಂ ಸುಪಿಚ್ಛ ಗುಚ್ಛ ಮಸ್ತಕಂ ಸುನಾದ ವೇಣು ಹಸ್ತಕಂ ಅನಂಗ ರಂಗ ಸಾಗರಂ ನಮಾಮಿ ಕೃಷ್ಣ ನಾಗರಂ. ಏನು ರಸ, ಎಷ್ಟು ಜೇನು ತುಪ್ಪದ ಬಸಿತಾ ಇರ್ತದೆ ಆ ರೀತಿಯಲ್ಲಿ ಅವರದ ಮಧುವಾತಾರುತಾರೆ ನಮ್ಮಲ್ಲಿ ಹೇಳ್ತಾರಲ್ಲ, ವೇದವೂ ಇದೆ ಮಧುವಿನ ರುಚಿ ಪ್ರತಿಯೊಂದು ಶ್ಲೋಕ ಅವರಲ್ಲಿ ಆ ರೀತಿಯಿಂದಿದೆ. ಹಾಗಾದ್ರೆ ಆ ಭಾವ ಬಂದಾಗ ಭಗವಂತನಲ್ಲಿ ನಾವು ತಲ್ಲೀನಾಗ್ಲಿಕ್ಕೆ ಬರ್ತದೆ. ಅವರ ಜೀವನ ಯಾವ ಮಟ್ಟದಲ್ಲಿ ಹೋಗಿತ್ತು ಅಂತ ನಾವು ವಿಚಾರ ಮಾಡ್ಲಿಕ್ಕೆ ಹೋದ್ರೆ ನಮಗೆ ಅಂತಪಾರ ಹತ್ತದಿಲ್ಲ. ಅಷ್ಟು ಅದ್ಭುತವಾದಂತಹ ಅವರ ಜೀವನ ಮತ್ತೆ ಉಪಕಾರ. ಅವರ ಮೇಲೆ ಕೆಲವು ಕೋಟಿ ಕ್ರಮ ಹಾಕಿ ಪತ್ರಿಕೆಯಲ್ಲಿ ಕೆಲವರು ಬರೀತಾರೆ, ಎಲ್ಲ ದಡ್ಡತನ. ಅದನ್ನ ನಮಗೆ ಇಲ್ಲಿ ಅನವಶ್ಯಕ ಅಂತಾದ್ರೂ ಕೆಲವೊಂದು ವಿಷಯವನ್ನು ನಾವು ಬಳಸಬೇಕು. ಶಂಕರಾಚಾರ್ಯರು ಅಂದರೆ ಅವರು ಸ್ತ್ರೀ ದ್ವೇಷಿಗಳು. ಯಾಕೆ ಅಂತಂದ್ರೆ ಸನ್ಯಾಸ ಆಗ್ಬೇಕು, ಎಲ್ಲ ಸ್ತ್ರೀಯರನ್ನ ಅದನ್ನ ವಿಚಾರ ಮಾಡ್ಲಿಕ್ಕಿಲ್ಲ, ಗೃಹಸ್ಥಾಶ್ರಮಕ್ಕೆ ಕೆಲವರು ಬೆಲೆ ಕೊಡ್ಲಿಲ್ಲ ಅಂತ ಕೆಲವರು ಹೇಳುತ್ತಾರೆ. ಆದರೆ ಅದು ದಡ್ಡತನದ ಮಾತು. ಯಾಕೆ ಅಂತ ಕೇಳಿದ್ರೆ, ಪಾಪೌಘ ಪರಿಧೂಯತಾಂ ಭವಸುಖೇ ದೋಷೋನುಸಂಧೀಯತಾಂ ಆತ್ಮೇಯತಾಂ ನಿಜಗ್ರಹಾತ್ ಪೂರ್ಣಿಂ ವಿನಿರ್ಗಮ್ಯತಾಂ. ಗುಡಿ ಇದರಲ್ಲಿ ಅವರು ಸ್ತ್ರೀ ದ್ವೇಷ ಹೇಗಾಗ್ತಾರೆ ಅಂತ ನಾವು ಈ ಅರ್ಥ ಮಾಡ್ತೇವೆ. ಯಾಕೆಂದ್ರೆ ಅವ್ರು ಏನು ಹೇಳ್ತಾರೆ, ವೇದೋ ನಿತ್ಯಮಧೀಯತಾಂ ತದುದಿತಂ ಕರ್ಮಸ್ಪನುಷ್ಠೀಯತಾಂ. ವೇದವನ್ನು ನಿತ್ಯ ಅಭ್ಯಾಸ ಮಾಡು, ಅದು ಸಾಮಾನ್ಯ ಒಂದು ತಾಸಿಗೆ ಒಂದು ಗಳಿಗೆ ಮುಗಿಯೋದಲ್ಲ. ಯಾಕೆಂದ್ರೆ ಅನಂತ ವೇದ ಬಹುವೇದಿತವ್ಯಂ ಸ್ವಲ್ಪಷ್ಟ ಕಾಲೋ ಬಹವಷ್ಟ ವಿಘ್ನ. ಶಾಸ್ತ್ರದ ವಿಚಾರಕ್ಕೆ ಹೋದರೂ ಹಾಗೆ, ಅನೇಕಾಣಿತ ಶಾಸ್ತ್ರಾಣಿ ಸ್ವಲ್ಪ ಆಯುರ್ ವಿಘ್ನ ಕೋಟೆಯ. ಶಾಸ್ತ್ರವನ್ನು ನಾವು ನೋಡಿದ್ರು ನಮಗೆ ಆಯುಷ್ಯ ಸಾಕಾಗುವುದಿಲ್ಲ, ವೇದವನ್ನು ನೋಡ್ಲಿಕ್ಕೆ ಹೊಡಗಿದ್ರು ನಮಗೆ ಸಾಕಾಗುವುದಿಲ್ಲ. ಆದರೆ ಅದರೊಳಗಿರುವ ಕರ್ಮವನ್ನಾದ್ರೂ ಒಂದು ಅನುಷ್ಠಾನ ನೀನು ಮಾಡಪ್ಪ ಅದನ್ನು ನಿನಗೆ. ಯಾಕೆಂದ್ರೆ ಅತೀಂದ್ರಿಯಾರ್ಥ ವಿಜ್ಞಾನೆ ಶ್ರುತಿರೇವ ಗರೀಯಸಿ,
ಯಾವುದು ನಮಗೆ ಇಂದ್ರಿಯಕ್ಕೆ ಗೋಚರ ಆಗೋದಿಲ್ಲೋ ಅದಷ್ಟು ವಿಚಾರಗಳು ವೇದದಿಂದ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ. ಆದರೆ ಈ ಮುಕ್ತಿ ಮಾರ್ಗಕ್ಕೆ ಅಥವಾ ನಮಗೆ ಸಂಪತ್ತು ಬೇಕಾದ್ರೆ ಇನ್ನಿತರ ಯಾವುದೇ ಒಂದು ಕಷ್ಟವು ಪ್ರಪಂಚದಲ್ಲಿ ಬರಬಾರದಂತೆ ನಮ್ಮ ರಕ್ಷಣೆ ಮಾಡಿಕೊಳ್ಬೇಕು ಅಂತಾದ್ರೆ ವೇದದಲ್ಲಿರುವ ಕರ್ಮವನ್ನ ನೀನು ಆಚರಣೆ ಮಾಡು ಅಂತ ಹೇಳಿದವರು ಅವರೇ. ಆದರೆ ಧರ್ಮವನ್ನ ಆಚರಣೆ ಮಾಡಬೇಕು ಅಂತ ಹೇಳುವಾಗ ಸರ್ವೇಷು ಧರ್ಮ ಕರ್ಮೇಶು ಪತ್ನಿ ದಕ್ಷಿಣತ ಸ್ಥಿತ ಸ್ಪಷ್ಟ ಶಾಸ್ತ್ರದಲ್ಲಿ ಹೇಳಿದೆ. ಬಲಭಾಗದಲ್ಲಿ ಪತ್ನಿಯನ್ನು ಕೂಡಿಸಿಕೊಂಡು ಕರ್ಮವನ್ನು ಮಾಡು, ಕರ್ಮಕಾಂಡ ಅದನ್ನು ಸ್ಪಷ್ಟಪಡಿಸ್ತದೆ. ಅಕಸ್ಮಾತ್ ಪತ್ನಿ ಇಲ್ಲದೆ ಹೋದ್ರೆ ನೀವೊಂದು ಧರ್ಮ ಕರ್ಮವನ್ನು ಮಾಡಬೇಕು ಅಂತಾದ್ರೆ ಒಂದು ಕೂರ್ಚೆಯನ್ನ ಬ್ರಹ್ಮ ಕೂರ್ಚೆಯನ್ನು ಹಾಕಿ ಬಲಭಾಗದಲ್ಲಿ ಇಟ್ಟುಕೊಂಡು ಅವ ಪತ್ನಿ ಆವಾಹನೆ ಮಾಡಿಕೊಂಡು ಕರ್ಮ ಮಾಡಬೇಕು ಅಂತಿದೆ. ಇಂಥ ಕರ್ಮವನ್ನು ಆಚರಣೆ ಮಾಡುವಂತ ಹೇಳುವಂತಹ ಶಂಕರರು ಮತ್ತೆ ಅವರು ಸ್ತ್ರೀ ದ್ವೇಷಿ ಆಗ್ತಾರೋ ಅಥವಾ ಗೃಹಸ್ಥಾಶ್ರಮ ದ್ವೇಷಿ ಆಗ್ತಾರೋ ಯಾರಾಗ್ತಾರೆ ಇದನ್ನು ನಾವು ಅರ್ಥ ಮಾಡಬೇಕು. ಅವರ ಜೀವನದ ರಹಸ್ಯ ಏನು, ಅವರ ವ್ಯಕ್ತಿತ್ವ ಏನು, ಯಾವುದನ್ನ ನಮಗೆ ಅವರು ಉಪಯೋಗ ಮಾಡಿದರು, ಯಾಕೆ ನಮಗಾಗಿ ಅದನ್ನು ಹೇಳಿದಂತಹ ಅನೇಕ ಕರ್ಮಗಳು ಇದ್ದಿದ್ರೆ ನಾನು ಹಿಂದೆ ಹೇಳಿದ ಶ್ಲೋಕ ಶಾಸ್ತ್ರ ಗೊತ್ತಿಲ್ಲ, ಇತಿಹಾಸ ಗೊತ್ತಿಲ್ಲ, ಪುರಾಣ ಗೊತ್ತಿಲ್ಲ, ಆದರೆ ಶಂಕರರಿಗೆ ನಾವು ಹೇಳಲಿಕ್ಕೆ ಸಾಧ್ಯ ಇದೆಯೋ ಅದು ನಮಗೋಸ್ಕರವಾಗಿ ಉಪಕಾರ ಮಾಡಿ ನಾವು ಈ ರೀತಿಯಿಂದ ಭಗವಂತನಲ್ಲಿ ತಲ್ಲೀನ ಆಗೋದ್ರ ಬಗ್ಗಾಗಿ ಅವರು ಹೇಳಲ್ಪಟ್ಟಂತಹದ್ದು. ಇನ್ನೂ ಒಂದಿದೆ ಅವರಿಗೆ ಜ್ಯೋತಿಷ್ ಶಾಸ್ತ್ರಕ್ಕೆ ವಿರೋಧಿ ಶಂಕರರು. ಅದ್ ಯಾಕೆ ಅಂತ ಕೇಳಿದ್ರೆ ಅದ್ಯಾಷ್ಟಮಿ ಅದ್ಯ ಚತುರ್ದಶೀತಿ ಜ್ಯೋತಿಷ್ ಪ್ರವಾಚ್ಯೋಪವಸೆ ಭಕ್ತ ಅಹೋ ಶ್ರುತೇ ತತ್ವವಸೆ ವಾಕ್ಯಂ ನ ವಿಶ್ವಸೇ ಅದ್ಭುತ ಏವ ವೇದತು. ಇದು ಅವರ ಚರಿತ್ರೆಯಲ್ಲಿ ಬರ್ತದೆ. ಇವತ್ತು ಅಷ್ಟಮಿ, ಇವತ್ತು ಚತುರ್ದಶಿ, ಇವತ್ತು ಸಂಕ್ರಾಂತಿ, ಇದನ್ನೆಲ್ಲ ನೀವು ಜ್ಯೋತಿಷಗಳು ಹೇಳಿದ್ ನಂಬಿ, ಆದ್ರೆ ಶ್ರುತಿಯಲ್ಲಿ ಹೇಳಲ್ಪಟ್ಟಂತ ಶ್ರುತಿ ವಾಕ್ಯವನ್ನು ನೀವು ಯಾಕೆ ಮೂಲ ವಾಕ್ಯವನ್ನು ಯಾಕೆ ನಂಬೋದಿಲ್ಲ? ಪರಮಸತ್ಯಂ ಜಗನ್ ಮಿಥ್ಯ ಇತ್ಯಾದಿ ವಿಚಾರಗಳು ಶ್ರುತಿ ವಾಕ್ಯದಲ್ಲಿ ತತ್ವಮಸಿ ಇತ್ಯಾದಿ ವಾಕ್ಯಗಳನ್ನು ಯಾಕೆ ನಂಬೋದಿಲ್ಲ ಅಂತ ಕೇಳ್ತಾರೆ. ಇಷ್ಟವರು ಹೇಳಿದ್ದಕ್ಕೆ ಜ್ಯೋತಿಷದ ವಿರೋಧಿ ಅಂತ ಅರ್ಥ ಅಲ್ಲ. ಅಲ್ಲಿ ಜ್ಯೋತಿಷವು 40 ಯಜುರ್ವೇದ ಮಂತ್ರಗಳಿಂದ 36 ಋಗ್ವೇದದ ಮಂತ್ರಗಳಿಂದಲೂ ಬರೇ ಒಂದು 72 ಮಂತ್ರಗಳಿಂದ ಇಡೀ ಜ್ಯೋತಿಷ್ ಶಾಸ್ತ್ರ ಲಕ್ಷಂತು ಚತುರೋವೇದ ಲಕ್ಷಮೇಕಂತು ಭಾರತಂ ಲಕ್ಷಂ ವ್ಯಾಕರಣಂ ಪ್ರೋಕ್ತಂ ಚತುರ್ಲಕ್ಷಂತು ಜ್ಯೋತಿಷ ಅಂತ ಹೇಳಿದ್ದಾರೆ. ಹಾಗಾಗಿ ಒಂದು 72 ಮಂತ್ರಗಳಲ್ಲಿ ಜ್ಯೋತಿಷ್ ಶಾಸ್ತ್ರ ಹೊರಟಿದೆ. ಅದರಲ್ಲಿ ಇರುವಂತಹದ್ದು ನೀವು ಅವರು ಹೇಳಿದ್ದ ಅಷ್ಟಮಿ ನವಮಿ ಏಕಾದಶಿ ಇದನ್ನ ನಂಬ್ತೀವಿ. ಆದರೆ ಅಹೋ ಶ್ರುತೆ ಶ್ರುತಿಯ 7 ಕೋಟಿ ಮಹಾಮಂತ್ರ 7 ಕೋಟಿ ಮಂತ್ರಗಳಲ್ಲಿ ಇರುವಂತಹ ವೇದವು ಸಂಪೂರ್ಣ ಬ್ರಹ್ಮಸತ್ಯಂ ಜಗನ್ಮಿಥ್ಯ ಇತ್ಯಾದಿ ವಿಚಾರಗಳನ್ನು ತತ್ವಮಸಿ ಇತ್ಯಾದಿ ವಾಕ್ಯಗಳಿಗೆ ತೆಗೆದುಕೊಂಡು ಹೋಗುವಂತಹ ಆ ಮಂತ್ರಗಳ ಅಷ್ಟು ಸಂಪೂರ್ಣವಾಗಿ ಹೇಳಲ್ಪಡುವ ಮಂತ್ರವನ್ನು ನಂಬೋದಿಲ್ಲ. ಕೆಲವೇ ಮಂತ್ರಗಳಲ್ಲಿ ಹೇಳಲ್ಪಟ್ಟದ್ದು ಮಾತ್ರ ನೀವು ನಂಬ್ತೀರಿ. ಇಷ್ಟು ಹೇಳಿದಾಗ ಜ್ಯೋತಿಷ ವಿರೋಧಿ ಅಂತ ದೇವರು ಹಾಗಲ್ಲಪ್ಪ, ಇದನ್ನು ಹೇಗೆ ನಂಬುತ್ತೀರೋ ಹಾಗೆ ನೀವು ಅದರ ಮಾತನ್ನು ನಂಬಿ ಮುಂದೆ ವೇದದಲ್ಲಿ ಇರುವಂತಹ ವಿಚಾರವನ್ನು ಮಾಡಿ ಅಂತ ಅವರು ಹೇಳಿದರು. ಹೀಗೆ ಅವರ ಜೀವನ ನಾವು ಅರ್ಥ ಮಾಡಲಿಕ್ಕೆ ನಮ್ಮ ಹತ್ರ ಆಗೋದಿಲ್ಲ. ಅವರ ಅರ್ಥ ಜೀವನ ಯಾಕೆ ಯಾವ ರೀತಿಯಿಂದ ಅವರದ್ದು ಹೋಗ್ತದೆ ಅಂತ ಕೇಳಿದ್ರೆ ನಮಗೆ ಅರ್ಥವನ್ನು ಮಾಡಲಿಕ್ಕೆ ಆಗೋದಿಲ್ಲ. ಬಹಳ ಸುಲಭದಲ್ಲಿ ಅವರು ಇರ್ತಾರೆ, ನಮಗೆ ಅದು ಹೋಗಿ ನೋಡುವಾಗ ಅದು ಅತ್ಯಂತ ಕಬ್ಬಿಣದ ಕಟ್ಟಲಾಗಿ ಕಾಣ್ತದೆ. ನೋಡಿ ಅವರ ಜೀವನ ಚರಿತ್ರೆಯಲ್ಲಿ ಒಂದು ಸಣ್ಣ ದೃಷ್ಟಾಂತವನ್ನು ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೆ. ಒಮ್ಮೆ ಕೃಷ್ಣ ದೇವಸ್ಥಾನದಲ್ಲಿ ಅವರು ಭಾಷಣ ಮಾಡಿದ್ರಂತೆ. ಹೀಗೆ 4 ಎಲ್ಲ ಸೇರಿದ್ರು, ಸಾಯಂಕಾಲದ ಕಡೆ ಭಾಷಣ ಮಾಡಿದ್ರು. ಅದರೊಳಗೆ ಅವರು ಹೇಳಲ್ಪಟ್ಟಂತಹ ಮಾತು ಯಾವುದು ಅಂತ ಕೇಳಿದ್ರೆ, ಭಗವಂತ ಒಬ್ಬ ಇದ್ದಾನೆ, ನಿಶ್ಚಿತವಾಗಿಯೂ ಇದ್ದಾನೆ, ಅದರ ಬಗ್ಗೆ ಸಂದೇಹವೇ ಇಲ್ಲ. ಅಸ್ತಿ ಬ್ರಹ್ಮ ಚಿದಾನಂದಂ ಸ್ವಯಂ ಜ್ಯೋತಿ ನಿರಂಜನಂ ಸರ್ವಶಕ್ತಿ ಸರ್ವಜ್ಞಂ ತದ ಅಂಶ ಚಿನ್ನ ಸಮಿಕ. ಇದೇ ಅಂಶದಲ್ಲಿ, ಈ ಭಗವಂತನ ಅಂಶದಲ್ಲಿಯೇ ನಾವೆಲ್ಲ ಚರಾಚರ ವಸ್ತುಗಳಷ್ಟು ಬೇರೆ ಇದ್ದೇವೆ. ಹಾಗಾಗಿ ಭಗವಂತನೊಬ್ಬನಿದ್ದಾನೆ, ಮಹಾಮಹಿಮಾ, ಅವನ ಮಹಿಮೆ ಬಹಳ ಅದ್ಭುತವಾದದ್ದು. ಭಗವಂತ ಅಂತೂ ಒಬ್ಬ ಸ್ಥಿರವಾದ ಒಂದು ವಸ್ತು, ಬಾಕಿ ಎಲ್ಲ ಸೂರ್ಯ ಆತ್ಮ ಜಗತ್ತಸ್ತುಷಸ್ತ, ಜಗತ್ತಿನ ಎಲ್ಲಾ ವಸ್ತುಗಳು ಹೊಟ್ಟು ಸೂರ್ಯ ಒಬ್ಬನೇ ಸ್ಥಿರ ಅಂತ ಹೇಳಿ ವೇದ ಏನು ಹೇಳುತ್ತಿದ್ದೆ, ಹಾಗೆ ಭಗವಂತ ಒಬ್ಬಿದ್ದಾನೆ ಅಂತ ತಾಸಗಟ್ಟಲೆ ಅವರೆಲ್ಲ ವಿಷಯಗಳನ್ನ ಚೆನ್ನಾಗಿ ರೀತಿಯಿಂದ ಎಲ್ಲರಿಗೂ ತಿಳಿಸಕ್ಕೆ ಹೇಳಿದರು. ಒಂದು ವ್ಯಕ್ತಿ ಹುಡ್ತಾ ಇದ್ದ, ಅವ್ ದಿವಸ ಗದ್ದೆ ಹುಡುಗ ಅವ ಹುಡ್ತಾ ಇದ್ದ, ಅವ್ರ ರಾತ್ರಿ ಅದು ಈ ಭಾಷಣ ಕೇಳಲಿಕ್ಕೆ ಬಂದಿದ್ದ. ಕೊನೆಗೆ ಮಾರನೇ ದಿವಸ ಬೆಳಗ್ಗೆ ಇವರು ಅವನ ಹೊಲದ ಮೇಲೆ ಹಿಂಗೆ ಅಚ್ಚ ಬೇರೆ ಊರಿಗೆ ಹೋಗೋ ಸಂಘ ಬಂತು. ಬಂದಾಗ ಅವ ಓ
ಗುರುಗಳೇ ಸ್ವಲ್ಪ ನಿಲ್ಲಿಯಿಂದ ಆ ಗಳಿಯ ಹುರುಳಿಗಳಿಗಿದ್ದಂತೆ ಬಿಟ್ಟು ಮುಂದೆ ಬಂದಿದ್ದು. ನಿನ್ನೆ ನೀವು ಒಂದು ಭಾಷಣ ಮಾಡಿದ್ರಿ, ಆ ಭಾಷಣ ನನಗೆ ಅರ್ಥ ಆಗಲಿಲ್ಲ. ಭಗವಂತ ಅಂತ ಒಬ್ಬಿದ್ದಾನೆ, ಮತ್ತೆ ಅವನು ಮಹಿಮಾವಂತ ಅಂತ ಹೇಳಿದ್ರಿ. ಆ ಮಹಿಮೆ ಅಂದ್ರೂ ನನಗೆ ಅರ್ಥ ಆಗಲಿಲ್ಲ, ಭಗವಂತ ಅಂದ್ರೂ ನನಗೆ ಯಾರು ಅಂತ ಅರ್ಥ ಆಗಲಿಲ್ಲ ಅಂತ ಹೇಳಿ. ಆಗ ಬ್ರಹ್ಮಸತ್ಯಂ ದೇವರು ಮೆಚ್ಚಿದ್ದಾನೆ. ಮಹಾಮಹಾ ಏನೋ ವಾಕ್ಯ ಇದೆಯೋ ಅದನ್ನೆಲ್ಲ ಹೇಳಲಿಕ್ಕೆ ಹೋಗ್ಲಿಲ್ಲ. ಅವರ ಆ ಶೈಲಿ ಬಗ್ಗೆ ನಾನು ಹೇಳೋದು ಈ ಕಥೆಯನ್ನು. ಎಷ್ಟು ಸೂಕ್ಷ್ಮ, ತನ್ನ ಎದುರಿಗೆ ಬಂದ ಶಿಷ್ಯನ ಯೋಗ್ಯತೆಯನ್ನ ತಿಳಿದು ಅವರು ಅವನಿಗೆ ಉಪದೇಶ ಹೇಳೋದು. ತಮ್ಮ ನೀನು ಏನು ಕೆಲಸ ಮಾಡ್ತೀಯಪ್ಪ ಅಂತ ಕೇಳಿದ್ರು. ನಾನು ಗದ್ದೆ ಹೋಗ್ತೀನಿ. ಎಷ್ಟೊತ್ತು ಹೊಡ್ತೀಯ ನೀ? 6 ಗಂಟೆವರೆಗೆ ಹೋಗುತ್ತೆ. ಆಮೇಲೆ ಎಂತ ಮಾಡ್ತೀಯ? ಮುಗಿದೋಗ್ತದೆ ಅಷ್ಟಕ್ಕೆ? ಇಲ್ಲ, ಮುಗಿಯೋದಿಲ್ಲ, ಕಪ್ಪಾಗ್ತದೆ, ಸಂಜೆ ಹೋಗ್ತದೆ. ಆದ್ರಿಂದ ನಾನು ಅದನ್ನು ಹುಡ್ತಾ ಇದ್ದೇನೆ. ಹಾ, ಈ ಕಪ್ಪಾಗ್ತದೆ ಸಂಜೆ ಆಗ್ತದೆ ಅಂತ ಹೇಳಿದಿಲ್ಲ, ಯಾಕೆ ಕಪ್ಪಾಗ್ತದೆ ಅದು? ಸೂರ್ಯ ಅಷ್ಟ ಆಗ್ತಾನೆ ನೋಡು, ಅವನೇ ಭಗವಂತ. ಮತ್ತೆ ಬೇರೆ ಕಡೆ ನೀವು ಹುಡುಕ್ಲಿಕ್ಕೆ ಹೋಗ್ಬೇಡ. ಈ ತಲೀತಾ ಇಲ್ವ ನನಗೆ ಭಗವಂತ ಅಂದ್ರೆ ಯಾರು ಅಂತ ಸುಲಭವಾಗಿ ಅವನದೇ ಭಾಷೆ. ಹಾ, ಸಂತೋಷ ಆಯ್ತು. ಆಮೇಲೆ ಮಹಿಮೆ ಹೇಳಲಿಲ್ಲಲ್ಲ ನೋಡು, ಈಗ ಸಾಯಂಕಾಲ ಆಗ್ತದೆಯಲ್ಲ, ಈಗ ಕಪ್ಪಾಯ್ತು, ಇಷ್ಟೊತ್ತುವರೆಗೆ ಬೆಳಕಿದ್ದು ಕಪ್ಪಾಯ್ತು, ಅದೇ ಅವನ ಮಹಿಮೆ. ಮತ್ತೆ ಬೇರೆ ಕಡೆ ನೀವು ಹುಡುಕಬಹುದು. ಆಗ ಧನ್ಯನಾದ ಅಂತ ಹೇಳಿ ಅಗ್ಗೆ ಬಿದ್ದಿದ್ದಂತೆ. ಹೀಗೆ ಅವರಲ್ಲಿ ಇರುವಂತಹ ಮಹಾ ಚೈತನ್ಯ ಶಕ್ತಿ ಏನು ಕೇಳಿದ್ರೆ, ಯಾರು ಬಾಲಕರು, ಯಾರು ಪ್ರೌಢರು, ಯಾರು ಯೋಗ್ಯತಾವಂತರು, ಯಾರು ಸನ್ಯಾಸಿಗಳು, ಇಡೀ ಪ್ರಪಂಚದಲ್ಲಿರುವ ಅನೇಕ ವೈವಿಧ್ಯಮಯವಾದ ಈ ಪ್ರಪಂಚದಲ್ಲಿ ಅವರವರಿಗೆ ತಕ್ಕಂತೆ ಅವರವರು ತಮ್ಮ ಪಾತ್ರವನ್ನ ನಿರ್ವಹಿಸಿ ಅವರ ಕಾಲದ 32 ವರ್ಷದಲ್ಲಿ ಅವರು ಕಳೆದಿದ್ದಾರೆ ಹೊರತು, ಅದಕ್ಕಾಗಿ ಅವರಿಗೆ ಜಗದ್ಗುರು ಅಂತ ಹೆಸರು. ಇಡೀ ಪ್ರಪಂಚದಲ್ಲಿ ನಾವು ಗುರುಗಳನ್ನು ಹುಡುಕ್ಲಿಕ್ಕೆ ಅಂತ ಹೊರಟ್ರೆ ಅದು ಕಾಳಿದಾಸ ಬಗ್ಗೆ ನಾವು ದೃಷ್ಟಾಂತ ಕೊಟ್ಟಂತೆ ಅನಾಮಿಕ ಬೇರೆಯವರು ಶಂಕರಾಚಾರ್ಯರ ಯೋಗ್ಯತೆಯಲ್ಲಿ ಸಿಕ್ಕಲಿಕ್ಕೆ ಶಕ್ಯ ಇಲ್ಲ. ಅದರ ಮೇಲೆ ಅದನ್ನೇ ಅನುಕರಣವನ್ನ ಮಾಡಿ ಕಾಂಚಿ ಮಹಾತ್ಮರಾದಂತಹ ವೇದ ಪರಮಾಚಾರ್ಯರು ಈಗ ಇದ್ದಾರೆ. ಶಂಕರಾಚಾರ್ಯರು ಈಗ ಶೃಂಗೇರಿ ಜಗದ್ಗುರುಗಳು ಇದ್ದಾರಲ್ಲ, ಅವ್ರು ನಮಸ್ಕಾರ ಮಾಡಬೇಕು. ಪ್ರತ್ಯಕ್ಷ ಸರಸ್ವತಿಯವರ ನಾರಿಗೆಯ ಮೇಲೆ ಒಲದು ಅವ್ರು ಹೇಳುವಂತಹ ಶಬ್ದಗಳು, ಅನ್ನ ಶಬ್ದಗಳು ನಮಗೆ ತಲೆ ಮೇಲೆ ಇಟ್ಟು ಅದನ್ನು ಪೂಜೆ ಮಾಡಬೇಕು. ಅಂತಹ ಮಹತ್ವರು, ಅದೇ ಪರಂಪರೆಯಿಂದ ಬಂದಂತಹ ವ್ಯಕ್ತಿಗಳು ಈ ಪ್ರಪಂಚದಲ್ಲಿ ನಮ್ಮುದ್ದಾರಕ್ಕೋಸ್ಕರ ಈಗಲೂ ಕಾಳ್ತಾರೆ. ಇನ್ನೊಂದು ದೃಷ್ಟಾಂತ ಆಯ್ತು ಶಂಕರಾಚಾರ್ಯರ ಕಾಲದಲ್ಲಿ. ಅದು ಏನಾಯ್ತು ಅಂತ ಕೇಳಿದ್ರೆ, ಬ್ರಹ್ಮಸತ್ಯಂ ಜಗನ್ಮಿತಿ ಇತ್ಯಾದಿ ಎಲ್ಲ ಅದೇ ಸಭಾ ನೋಡಿ ಅವರು ಕೆಲವು ಅದನ್ನು ಹೇಳ್ತಾ ಇರ್ತಾರೆ. ಅದೇ ರೀತಿಯಲ್ಲಿ ಈ ಪ್ರಪಂಚದ ಎಲ್ಲಾ ವಸ್ತುವು ಒಂದು ವಸ್ತು, ಒಂದು ದೊಡ್ಡದೊಂದು ವಸ್ತು ಬೇರೆ ಇದೆ, ಅದೇ ಬ್ರಹ್ಮ ಎನ್ನುವಂತಹದ್ದು. ಅದು ಜೀವೋ ಬ್ರಹ್ಮಯುವನಾಪರಹ, ಜೀವ ಎನ್ನುವಂತಹದ್ದು ಬ್ರಹ್ಮದ ಹೊರತಾಗಿಲ್ಲ, ಬ್ರಹ್ಮದಿಂದ ಬ್ರಹ್ಮಕ್ಕೆ ಏನೂ ಆಗೋದಿಲ್ಲ. ಇದೆಲ್ಲ ವಿಷಯಗಳು ಅನೇಕ ವಿಷಯವಾಗಿ ಅವರು ಮಾತಾಡ್ತಾ ಹೋದರು. ಆಗ ಇದ್ದಾರಲ್ಲ ಈ ವಿರೋಧಿಗಳು ಯಾವಾಗಲೂ ಇದ್ದೇ ಇರ್ತಾರೆ. ಅದು ಪ್ರಪಂಚದಲ್ಲಿ ಹುಟ್ಟಲ್ಪಟ್ಟಂತಹ ವಿಚಾರಗಳು ಇವತ್ತಿದೆ, ನಿನ್ನೆ ಇದೆ, ನಾಳೆ ಇಲ್ಲ ಅಂತ ಆಗೋದಿಲ್ಲ. ಅದೆಲ್ಲ ಕಡೆ ಇದ್ದೇ ಇರ್ತದೆ. ಆದರೂ ಸಹ ಅದರಲ್ಲಿ ಜಯಿಸುವಂತಹದ್ದು, ಜಯಿಸಿದಾಗ ಅದು ಮಹತ್ವರು ಯಾರು ಅಂತ ನಾವು ಅರ್ಥವನ್ನು ಮಾಡಿಕೊಳ್ಳಬೇಕಾಗುತ್ತೆ. ಮಾರನೇ ದಿನ ಅವರು ಹೀಗೆ ಮಾತಾಡಿದ್ರಿಂದ ಅವರು ಹೋಗುವ ಒಂದು ಓಣಿಜಿ ಇತ್ತು. ಓಣಿಜಿ ಅಂತಂದ್ರೆ ಅಚ್ಚಿಗೆ ಹೆಚ್ಚಿಗೆ ಹತ್ತಿ ಹೋಗ್ಲಿಕ್ಕೆ ಆಗೋದಿಲ್ಲ, ಬರೇ ಸೀದ ನಾವು ಕಾಲು ಹಿಡಿದು ಹೋಗ್ತಾ ಇರೋದು. ಅತ್ಲಾಗಿಂದ ಒಂದು ಆನೆಯನ್ನು ಬಿಟ್ಬಿಟ್ರು, ಆನೆಯನ್ನು ಬಿಟ್ಟುಕೊಂಡು ತಗೊಂಡ್ಬಂದ್ರು. ಆವಾಗ ಇವರು ಆನೆ ಎದುರು ಬಂತು ಅಂತ ಓಡ್ಲಿಕ್ಕೆ ಕಣಕಿದ್ರು. ಆಗ ಅವ್ರು ಕೂಗ್ತಾನೆ ಮಾಡಿದ್ದವ್ರು, ಯಾಕೆಂದ್ರೆ ದುಷ್ಟತನಾದ್ರು ಅವರನ್ನ ಪರೀಕ್ಷೆಗೋಸ್ಕರವಾಗಿ ಬಂದದ್ದು. ಅವ್ರು ಹೇಳ್ತಾನೆ, ಗಜ ಮಿಥ್ಯ, ಆನೆ ಮಿಥ್ಯ, ಬಾಕಿ ಪ್ರಪಂಚದಲ್ಲಿ ಬ್ರಹ್ಮವೇ ಸತ್ಯ ಹೊರತು ಬಾಕಿ ಯಾವುದು ಇಲ್ಲಿ ಸತ್ಯವಾದ ವಸ್ತು ಇಲ್ಲ ಅಂತ ಹೇಳಿದ್ದೀರಿ, ಈ ಗಜೋಪಿ ಮಿಥ್ಯ ಅಂತ ಅವ್ರು ಕೂಗ್ತಾನೆ. ಇವರು ಓಡ್ಹೋದರಲ್ಲ ಅಂತ ಹೇಳಿ ಆಗ ಅವ್ರು ಯಾವ ಉಪಾಯ ಹೇಳಿದ್ದಾರೆ, ಯಾವ ರೀತಿಯಲ್ಲಿ ಹೇಳ್ತಾರೆ ನೋಡಿ ಅವರು ಸೂಕ್ಷ್ಮತೆ ಎಷ್ಟು ನೋಡಿ. ಗಜೋಪಿ ಮಿಥ್ಯ, ಪಲಾಯದೋಪಿ ಮಿಥ್ಯ, ಆದಿಯೂ ಸುಳ್ಳು, ನಾನು ಓಡೋದು ಸುಳ್ಳು ಅಂತ ಹೇಳ್ಬಿಟ್ಟು ನಿಜವಾಗಿ ಹೌದು. ಅದಕ್ಕೆ ಉತ್ತರ ಯಾರು ಹೇಳಿದ್ರು? ಹೀಗೆ ಅವರು ಪ್ರಪಂಚದಲ್ಲಿ ಇರುವಲ್ಲಿಯವರೆಗೆ ತಲೆಗೆ ಬಂದ ಕಷ್ಟವನ್ನ ನಿವೃತ್ತಿ ಮಾಡಿ ಅದರೊಳಗೆ ಅವರು ತಿಳ್ಕೊಳ್ಬೇಕು ವಸ್ತುಸ್ಥಿತಿ ಯಾರಿಗೆ ವಿರೋಧಿಗಳಾಗಿ ಅವರ ಬಗ್ಗೆ ಕಷ್ಟವನ್ನು ಕೊಡ್ಲಿಕ್ಕೆ ಅಥವಾ ಇನ್ನಿತರ ಮತದ್ವೇಷವನ್ನು ಮಾಡ್ತಾ ಇದ್ದಾರೋ ಅಲ್ಲಿ ಅವರು ಹೇಳಿದ ಉತ್ತರ ಅವರಿಗೆ ನಿಜವಾಗಿ ಅಂದ್ರೆ ಗುರು ಭಾವನೆಯಿಂದ ಅವರು ತಗೊಂಡು ಅದನ್ನು ಮುಂದೆ ನಡೆದರೆ ಅವರಿಗೆ ನಿಜವಾದ ಭಕ್ತಿ ಎನ್ನುವಂತಹ ಒಂದು ವಿಚಾರದ ಬಗ್ಗೆ ಸಂದೇಹ ಇತ್ತು. ಹೀಗೆ ಪರಮಾತ್ಮನ ಅನುಗ್ರಹಕ್ಕೆ ಅವರವರ ಅರ್ಹತೆಯನ್ನು ನೋಡಿ ಸರಿಯಾದ ರೀತಿ ಅವರು ಹೇಳಲ್ಪಟ್ಟಂತವರು ಅವರು. ಭಾಷ್ಯತ್ರಯವನ್ನು ಬರೆದರು,
32 ವರ್ಷದಲ್ಲಿ ನಮ್ಮತ್ತಿರ ಎಲ್ಲಿ ಸಾಧ್ಯ? ಬಹಳ ಕಷ್ಟವಾದ ವಿಚಾರಗಳು, ಖರ್ಚು ವಿಷಯ ಅದು. ಅದು ಎಷ್ಟು ದೊಡ್ಡ ವಿಷಯ ಅದು. ಬ್ರಹ್ಮಸೂತ್ರ ಭಾಷ್ಯ, ಆಮೇಲೆ ಗೀತಾ ಭಾಷ್ಯ, ಉಪನಿಷತ್ ಭಾಷ್ಯ, ಹೀಗೆ ಇದಿಷ್ಟನ್ನು ಅವರು ಬರೀತಾರೆ. ಇಷ್ಟೆಲ್ಲ ನಾಲ್ಕು ದಿಕ್ಕಿನಲ್ಲಿ ಹೋಗಿ ಒಂದೊಂದು ಮಠವನ್ನು ಕಟ್ಟಿ ಅಲ್ಲಿ ನಮ್ಮ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವೇದ ಅದ ಒಂದು ಅವಾವ ವೇದದ ಪ್ರಭಾವ ಬೀರುವಂತೆ ಪ್ರತ್ಯಕ್ಷವಾಗಿ ಅವರು ಮಾಡಿ ಇಟ್ಟು ನಮ್ಮನ್ನ ರಕ್ಷಣೆ ಮಾಡಿದ್ದಾರೆ. ಯಾವ ಬದಿ ಮೂಡಲ್ಲಿ ಹೋದನ್ನು ಶಂಕರರು ಹೇಳಲ್ಪಟ್ಟಂತಹ ವಿಷಯಗಳು ಬಿಟ್ಟು ಬೇರೆ ನಮಗೆ ಹೋಗ್ಲಿಕ್ಕೆ ಅನುಕೂಲ ಇಲ್ಲ. ಅಂತಹ ಮಹತ್ವರು ನಿಜವಾಗಿಯೂ 32 ವರ್ಷದಲ್ಲಿ ಅವರು ಹೋಗಿದ್ದಾರೆ ಎಂಬುದರ ಬಗ್ಗೆ ನಮಗೆ ಕಾಂಚಿ ಈ ಪರಮಾಚಾರ್ಯರು ತೋರಿಸಿದ್ದಾರೆ. ಅವರು 5 ಸಲ ಕಾಲ್ನಡಿಗೆಯಂತೆ ಈ ಭಾರತವನ್ನು ತಿರುಗಿದ್ದಾರೆ. ಇವರು 32 ವರ್ಷಕ್ಕೆ ಒಂದ್ಸಲ ತಿರುಗಿ ಇಷ್ಟು ಕೆಲಸ ಮಾಡಲಿಲ್ಲ ಅಂತ ನಾವು ವ್ಯವಹಾರ ದೃಷ್ಟಿಯಿಂದ ಹೇಗೆ ಹೇಳಲಿಕ್ಕೆ ಸಾಧ್ಯ? ಯಾಕೆಂದ್ರೆ 5 ಸಲ ಅವರು 100 ವರ್ಷದಲ್ಲಿ ಬೈದ ಅವರು ಬದುಕಿದಾಗ 5 ಸಲ ಅವರು ಕಾಲ್ನಲ್ಲೇ ತಿರುಗಿ ತೋರಿಸಿದ್ದಾರೆ. ಅದು ಶಂಕರಾಚಾರ್ಯಂಥವರಿಗೆ ಮಾತ್ರ ಗೊತ್ತೇ ಹೊರತು ಮತ್ತೆ ಬೇರೆಯವರಿಗೆ ನಮ್ಮ ಹತ್ರ ತೋರಿಸಲಿಕ್ಕೆ ಅವಕಾಶ ಆಗುವುದಿಲ್ಲ. ಆದ್ರಿಂದ ಆ ಮಹಾಪುರುಷರನ್ನು ಸದಾ ನಂಬಿ ಅವರು ಹೇಳಲ್ಪಟ್ಟಂತಹ ಸ್ತೋತ್ರಾದಿಗಳನ್ನು ನಾವು ಜೀವನದಲ್ಲಿ ಪ್ರಾರ್ಥನೆ ಮಾಡಿ ನಾವೊಂದು ಮುಕ್ತಿಗೋಸ್ಕರವಾಗಿ ಮತ್ತು ನಮಗೆ ಬರಬಹುದಾದ ಪ್ರಪಂಚದ ತೊಂದರೆಗಳನ್ನು ನಿವೃತ್ತಿಗೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡಿ ಮುಂದೆ ನಾವು ಭಗವಂತನಲ್ಲಿ ಅನುಗ್ರಹ ಪಡೆಯೋಣ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಎಷ್ಟೊತ್ತ ವೇದ ಬ್ರಹ್ಮಶ್ರೀ ನಾಗೇಂದ್ರ ಭಟ್ ಗುರುಗಳು ಈಗ ಅವರಿಗೆ 93 ವರ್ಷ. ನಿಜವಾಗ್ಲೂ ಜ್ಞಾನದ ಪರಾಕಾಷ್ಠೆ ಅವರಲ್ಲಿ ಅದ. ಅವರು ಈ ಒಂದು ಸತ್ಸಂಗ ಕಾರ್ಯಕ್ರಮಕ್ಕೆ ಆಶೀರ್ವಾದ ಮೂಲಕವಾಗಿ ಅವರು ಶಂಕರಾಚಾರ್ಯರ ವಿಚಾರವನ್ನ ನಮಗೆ ತಿಳಿಸ್ಕೊಟ್ಟಾರ. ನಿಜವಾಗ್ಲೂ ನಾವು ಅವರಿಗೆ ಚಿರಋಣಿ ಇದ್ದೀವಿ. ನಾವು ಅವರಲ್ಲಿ ಪ್ರಾರ್ಥನೆ ಏನಂದ್ರೆ ಮುಂದಿನ ದಿನಮಾನಗಳಲ್ಲೂ ಕೂಡ ನಮ್ಮ ಸತ್ಸಂಗಕ್ಕೆ ಅವರು ಆಗಮಿಸ್ಬೇಕು, ನಮ್ಮ ಹೆಚ್ಚು ಹೆಚ್ಚು ನಮಗೆ ಜ್ಞಾನವನ್ನ ಅವ್ರು ನೀಡಬೇಕು ಅಂತ ಹೇಳಿ ಅವರಲ್ಲಿ ಕಳಕಳಿಯಾದ ವಿನಂತಿ ಮಾಡ್ಕೋತೀವಿ. ಅವರಲ್ಲಿ ಒಂದು ಪ್ರಾರ್ಥನೆ, ಇವತ್ತು ನಮ್ಮ ಭಕ್ತಿಗೆ ಅವರು ಬೇಡಿಕೆಗೆ ಒಗ್ಗಟ್ಟು ಬಂದಿದ್ದಾರೆ, ಅವರಿಗೆ ಅನಂತ ಅನಂತ ಧನ್ಯವಾದಗಳು. ಸತ್ಸಂಗ ಕಾರ್ಯಕ್ರಮ ನಾಳೆ ದಿವಸನೂ ಪ್ರತಿದಿನ 7:30 ಇರ್ತದೆ. ತಾವೆಲ್ಲರೂ ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ಆಗಮಿಸ್ರಿ. ಮಹಾತ್ಮರೆಲ್ಲ ಅನೇಕ ಜನ ಮುಂದೆ ತಮ್ಮ ಪ್ರವಚನವನ್ನ ನೀಡಲಿದ್ದಾರೆ. ಎಲ್ಲರಿಗೂ ನಾವು ಮುಂದೆ ನಾವು ತಮಗೆ ಎಲ್ಲ ತಿಳಿಸ್ತೀವಿ ಯಾರ್ಯಾರ್ದು ಯಾವ್ಯಾವ ದಿನ ಇರ್ತದೆ ಅಂತೇಳಿ. ಅದಕ್ಕೆ ಇವತ್ತು ನಮಗೆ ಆಶೀರ್ವಚನ ನೀಡಿದಂತಹ ನಾಗೇಂದ್ರ ಭಟ್ರು ಗುರುಗಳಿಗೆ ನಾವು ದೀರ್ಘದಂಡ ಪ್ರಣಾಮ ಹಾಕಿ ಕೃತಜ್ಞ ಪೂರ್ವಕವಾಗಿ ಅಭಿನಂದನೆ ಸಲ್ಲಿಸ್ತೀವಿ. ಶಿವಚಿದಂಬರ್ ಶಿವಚಿದಂಬರ್ ಶಿವಚಿದಂಬರ ಶಿವಚಿದಂಬರ ಶಿವಚಿದಂಬರ